ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮಸ್ಕಾರ ಮೇಡಮ್ ಅವರಿಗೆ ಜನರಲ್ ಮ್ಯಾನೇಜರು ನಿಮ್ಮ ಮೇಲೆ ತುಂಬಾ ಸಿಟ್ಟಮ್ಮ ಯಾಕಮ್ಮಣ್ಣ ಸಾಹುಕಾರರು ಹಗಲಲ್ಲಿ ನಿಮ್ಮನ್ನೇ ಕೇಳ್ತಾರೆ ಸಿಟ್ಟು ಬರ್ಲಕ್ಕೆ ಇಲ್ಲರಿ ಅವ್ರಿಗೆ ಬಾಸ್ ಆಗ್ಲೇ ಬಂದ್ಬಿಟ್ರ ಅಯ್ಯೋ ಬಂದ್ ಬಹಳ ಹೊತ್ತಾಯ್ತಮ್ಮ ಆಗ್ಲೇ ನಿಮ್ಮನ್ನ ಮೂರ್ ಸಲ ಕೇಳಿದ್ರು ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಾನು ಟೈಮ್ ಸರಿ ಬಂದ್ಬಿಟ್ಟೆ ಸರ್ ಎಸ್ ಯು ಆರ್ ಆಲ್ವೇಸ್ ಕರೆಕ್ಟ್ ನಾನೇ ಇವತ್ತು ಸ್ವಲ್ಪ ಬೇಗ ಬಂದ್ಬಿಟ್ಟ ಸರ್ ಮಾಲೀಕರು ಬೇಗ ಬಂದ್ರೂ ಆಗುತ್ತೆ ಬರದೇ ಇದ್ರೇನು ಆಗುತ್ತೆ ಆದ್ರೆ ಕೆಲಸಗಾರರು ಹೊತ್ತು ಸರಿಯಾಗಿ ಬರಬೇಕು ನಿಯತ್ತಿಂದ ಕೆಲಸ ಮಾಡಬೇಕು ಅದು ನಮ್ಮ ಧರ್ಮ ಕರೆಕ್ಟ್ ಈಗ ನಾನು ಮಾಲೀಕನಾಗಿದ್ರು ಇಲ್ಲಿ ನಡೆಯೋ ಪ್ರತಿಯೊಂದು ಕೆಲಸ ಹಾಕಬೇಕಾದ್ರೂ ನಿನ್ನ ಸಹಾಯ ಇದ್ದೇ ಇರಬೇಕು ಅಲ್ವೇ ಆ ಗುಡ್ಲಕ್ ಟೈರ್ ಕಂಪನಿದು ಬಾಕಿ ಲೆಕ್ಕಾಚಾರ ನಾನು ಈಗಲೇ ನೋಡಬೇಕು ಇಲ್ಲಿ ಹುಡುಕಿದ್ರು ಲೆಡ್ಜರ್ ಸಿಕ್ಕಲಿಲ್ಲ ಎಲ್ಲಿಟ್ಟಿದ್ದಿ ಇಲ್ಲೇ ಇದೆಯಲ್ಲ ಸರ್ ಎರಡನೇ ಶಿಫ್ಟ್ ಲೈನ್ ನಮ್ಮ ಲೆಡ್ಜರ್ ತಗೊಂಡ್ ಒಂದ್ ನಿಮಿಷ ಸರ್ ಜ್ಞಾಪಕ ಶಕ್ತಿ ಅಂತಂದ್ರೆ ಹೀಗಿರ್ಬೇಕಪ್ಪ ಇಷ್ಟೊತ್ತು ಹುಡುಕಿದ್ರು ದಂಡ ಪಿಂಡುಗಳು ಇನ್ನೊಂದು ವಿಚಾರ ನಿನ್ನ ಪ್ರಾಂಪ್ಟ್ ಕರೆಸ್ಪಾಂಡೆನ್ಸ್ ಹೋಗ್ಲಿ ಎರಡು ಕಂಪ್ನಿಯವ್ರು ಕಾಗದ ಬರ್ದಿದ್ದಾರೆ ಅಷ್ಟೇ ಅಲ್ಲ ನಮ್ಮಲ್ಲಿ ಪರ್ಮನೆಂಟ್ ಕಸ್ಟಮರ್ಸ್ ಆಗ್ಬೇಕು ಅಂತ ಆಸೆ ಪಟ್ಟಿದ್ದಾರೆ ಈ ಸಂತೋಷ ಸುದ್ದಿಗೋಸ್ಕರ ಈ ತಿಂಗಳಿಂದ ನನಗೆ 25 ರೂಪಾಯಿ ಸಂಬಳ ಹೆಚ್ಚಿಗೆ ಮಾಡಿದ್ದೀನಿ ನಿನ್ ಸಂಬಳ ಎಷ್ಟು 500 ರೂಪಾಯಿ ಮುಂದೆ 525 ಆತರ ಪಡಬೇಡ ಈ ತಿಂಗಳು ನಿನ್ನ ಸಂಬಳದಲ್ಲಿ 25 ರೂಪಾಯಿ ಕಟ್ ಮಾಡಿದ್ದೀನಿ ಸರ್ ಗೋವಿಂದ ಚಿಟ್ ಫಂಡಿಗೆ ಸೇರೋದಕ್ಕೆ ಚೆಕ್ಕು ಫಾರ್ಮ್ನ ಕಳಿಸು ಅಂತ ಹೇಳಿದ್ದೆ ಚಿಟ್ಟಿಗೆ ಸೇರೋದಕ್ಕೆ ನಿನ್ನೇನೆ ಕಡೆ ದಿನ ಆ ಚೆಕ್ಕು ಫಾರ್ಮು ಇನ್ನೂ ಡ್ರಾಯರ್ನಲ್ಲೇ ಬಿದ್ದಿದೆ ನಿನ್ನೇನೆ ಚಿಟ್ಟಿಗೆ ಸೇರಿದ್ರೆ ಮೊದಲೇ ಡ್ರಾನಲ್ಲೇ ನನಗೆ 3 ಲಕ್ಷ ರೂಪಾಯಿ ಸಿಗೋ ಅವಕಾಶ ಇತ್ತು ಈಗ ಅವಕಾಶ ತಪ್ಪೋಯ್ತು ಇದಕ್ಕೆಲ್ಲ ಏನ್ ಕಾರಣ ನಿನ್ನ ಅಜಾಗರೂಕತೆ ಎಕ್ಸ್ಕ್ಯೂಸ್ ಮಿ ಸರ್ ಇವತ್ತು ಬೆಳಗಿನ ಪೇಪರ್ ನೋಡಿದ್ರ ಇಲ್ಲ ಗೋವಿಂದ್ ಚಿಟ್ ಫಂಡ್ ಕಂಪನಿ ಮೊದಲನೇ ಡ್ರಾ ಎತ್ತಕ್ಕೆ ಮೊದಲನೇ ದಿವಾಳಿ ಆಗೋಯ್ತು ಅಂತ ಪೇಪರ್ನಲ್ಲಿ ಬರ್ದಿದೆ ಅದ್ ಸರಿ ಈ ಕಂಪನಿ ಭವಿಷ್ಯ ಹೀಗೆ ಆಗತ್ತೆ ಅಂತ ನೀನೇನಾದ್ರು ಕನಸು ಕಂಡಿದ್ಯಾ ಕನಸೇನು ಕಾಣ್ಲಿಲ್ಲ ಸರ್ ಆ ಕಂಪನಿಯವರು ಮೊದಲನೇ ಸರ್ತಿ ನಿಮ್ಮನ್ನ ನೋಡಕ್ ಬಂದಾಗ ದೊಡ್ಡ ಕಾರ್ ಬಂದ್ರು ಎರಡನೇ ಸರ್ತಿ ಟ್ಯಾಕ್ಸಿ ಬಂದ್ರು ಮೂರನೇ ಸಲ ನಾನ್ ಬರೋ ಬಸ್ಸಲ್ಲೇ ಬಂದ್ರು ಆಗ್ಲೇ ನನಗೆ ಅನುಮಾನ ಆ ಕಂಪನಿ ಹೆಸರು ತಕ್ಕ ಹಾಗೆ ಗೋವಿಂದ ಆಗುತ್ತೆ ಅಂತ ನನ್ ಮನ್ಸು ಹೊಳಿತು ಪ್ರಿಯಾ ಐ ಅಪ್ರಿಷಿಯೇಟ್ ಯುವರ್ ಕೀನ್ ಅಬ್ಸರ್ವೇಷನ್ ನಿನ್ನ ಮುಂಜಾಗ್ರತೆಯಿಂದ ನನಗಾಗುವ ನಷ್ಟ ತಪ್ಪು ಇವತ್ತಿನ ನೀನು ನನ್ನ ಸ್ಟೆನೋ ಅಲ್ಲ ನನ್ನ ಪ್ರೈವೇಟ್ ಸೆಕ್ರೆಟರಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ನಿನ್ನ ಸಂಬಳ ಎಷ್ಟು 10 ನಿಮಿಷಕ್ಕೆ ಮುಂಚೆ 25 ರೂಪಾಯಿ ಇನ್ಕ್ರಿಮೆಂಟ್ ಕೊಟ್ರಿ 10 ನಿಮಿಷ ಆದಮೇಲೆ 25 ರೂಪಾಯಿ ಕಟ್ ಮಾಡಿದ್ರಿ ಸೊ ಆಸ್ ಇಟ್ ಈಸ್ ಮೊದಲು ಎಷ್ಟಿತ್ತೋ ಅಷ್ಟೇ ನೋ ನೋ ಫ್ರಮ್ ಟುಡೇ ಯು ಆರ್ ಮೈ ಪ್ರೈವೇಟ್ ಸೆಕ್ರೆಟರಿ ಇವತ್ತಿನಿಂದ ನಿನ್ನ ಸಂಬಳ 600 ರೂಪಾಯಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ For more updates, like, comment, subscribe to our channel. Hey darlings, gandani click cheyadam marchipokandi.